ಸದ್ಗುರುಜಿ ಪ್ರಣಾಮಗಳು ನಿಮಗೆ ಗೊತ್ತಿರ್ಬೋದು ನಾವು ಸಂಗೀತ ಸಂಯೋಜನೆಯನ್ನು ಇಪ್ಪತ್ತ್ಮೂರು ವರ್ಷಗಳಿಂದ ಮಾಡ್ತಾಯಿದ್ದೀವಿ ನಾವು ಶಂಕರ್ ಎಹಸಾನ್ ಲಾಯ್ ನನಗೆ ಯಾವಾಗಲೂ ಕುತೂಹಲ ಉಂಟು ಮಾಡೋ ವಿಷಯ ಅಂದರೆ ಸಂಖ್ಯೆ ಮೂರು ನಾವು ಸಂಖ್ಯೆ ಮೂರನ್ನು ಹಲವು ಕಡೆ ನೋಡ್ತೀವಿ ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ ಬ್ರಹ್ಮ ವಿಷ್ಣು ಶಿವ ಮತ್ತು ನೋಡಿ ನಾವು ಮೂರು ಜನ ಮ್ಯೂಸಿಕ್ ಕಂಪೋಸರ್ಸ್ ಈ ಮೂರರ ವಿಶೇಷತೆ ಏನು ಮೂರರ ಮಹತ್ವ ಏನು ಮತ್ತು ಮೂರರ ಪ್ರಭಾವ ಏನು ನಮಸ್ಕಾರ ತ್ರಿಮೂರ್ತಿಗಳಾದ ಶಂಕರ್ ಎಹಸಾನ್ ಲಾಯ್ ಅವರಿಗೆ ಹೌದು ನಮ್ಮಲ್ಲಿ ತ್ರಿಮೂರ್ತಿಗಳು ತ್ರಿನೇತ್ರ ತ್ರಿಶೂಲ ತ್ರಿಕಾಲ ಎಲ್ಲ ಇವೆ ಇವೆಲ್ಲವೂ ಮಾನವ ಜೀವನದ ಮೂಲಭೂತ ಅನುಭವದಿಂದಾದ ವಿಚಾರಗಳ ಬೆಳವಣಿಗೆ ಮಾನವನ ಎಲ್ಲ ಅನುಭವಗಳು ಈ ಮೂರರಲ್ಲಿ ಬೇರೂರಿದೆ ನಮ್ಮ ನೆನಪುಗಳು ಆಗಿ ಹೋಗಿರೋದ್ರ ಬಗ್ಗೆ ಆಗಿರುತ್ತವೆ ಅದಕ್ಕೆ ಭೂತಕಾಲ ಅಂತೀವಿ ನಮ್ಮ ಅನುಭವಗಳು ಯಾವಾಗಲೂ ವರ್ತಮಾನ ಕಾಲದ್ದು ಅಂದರೆ ಈಗಿನದು ಮತ್ತು ನಮ್ಮ ಕಲ್ಪನೆಗಳು ಮತ್ತು ಆಕಾಂಕ್ಷೆಗಳು ಯಾವಾಗಲೂ ಮುಂದೆ ಬರಲಿರೋ ಸಮಯದ್ದು ಅಂದರೆ ಭವಿಷ್ಯ ಕಾಲದ್ದು ಹಾಗಾಗಿ ಮೂಲತಃ ಮಾನವರ ಜೀವನದ ಅನುಭೂತಿ ನಡೆಯೋದು ನೆನಪು ಅನುಭವ ಮತ್ತು ಕಲ್ಪನೆಗಳ ನಡುವೆ ಇದರ ಆಧಾರದ ಮೇರೆಗೆ ಈ ಮೂರು ರೀತಿಯ ಅನುಭವಗಳಿಂದ ಹೊರಹೊಮ್ಮೋ ಹಲವು ವಿಷಯಗಳು ಅಂಶಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತ್ರಿ ಅಂತ ನೆಲೆಯೂರ್ತು ತ್ರಿಮೂರ್ತೀಸ್ ಆದರೆ ಈ ಮೂಲಭೂತ ಸಂಗತಿಯನ್ನು ಅರ್ಥ ಮಾಡ್ಕೋಬೇಕು ಈ ಮೂರು ಆಯಾಮಗಳು ಇರೋದು ವರ್ತಮಾನದಲ್ಲೇ ಈ ಗತಕಾಲ ಮತ್ತು ಭವಿಷ್ಯಕಾಲ ವಾಸ್ತವವಾಗಿ ಇರೋದು ಈ ಕ್ಷಣದಲ್ಲೇ ಯಾಕೆ ಅಂದರೆ ಈ ಕ್ಷಣದಲ್ಲಷ್ಟೇ ನೆನಪಿಸ್ಕೊಳ್ಳೋಕ್ಕಾಗೋದು ಮತ್ತು ಈ ಕ್ಷಣದಲ್ಲಷ್ಟೇ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದು ಜಗತ್ತಿನಲ್ಲಿ ಬಹಳ ಬೋಧನೆಗಳು ಪ್ರಚಲಿತದಲ್ಲಿವೆ ವಿಶೇಷವಾಗಿ ಅಮೇರಿಕಾದಲ್ಲಿ ಆದರೆ ಭಾರತದ ಪಶ್ಚಿಮ ಕರಾವಳಿಗೂ ಅದರ ಪ್ರಭಾವ ತಟ್ಟಿದೆ ಅಂತ ಅನಿಸುತ್ತೆ ಜನರು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಈ ಕ್ಷಣದಲ್ಲೇ ಇರಿ ಈ ಕ್ಷಣದಲ್ಲೇ ಇರಿ ಅಂತ ಇವರುಗಳು ವರ್ತಮಾನನ ಪೂಜಿಸೋ ಜನರು ಆದರೆ ಈ ಕ್ಷಣದಲ್ಲೇ ಇರಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾಕೆಂದರೆ ನಿಮಗೆ ಬೇರೆ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಇರ್ಲಿಕ್ಕೆ ಸಾಧ್ಯ ನಿಮಗೆ ಯಾರಾದರೂ ತೋರಿಸ್ತೀರಾ ನನಗೆ ಈ ಕ್ಷಣದಲ್ಲಿ ಅಲ್ಲದೆ ಬೇರೆ ಎಲ್ಲಾದರೂ ಇರಬಹುದು ಅಂತ ಹಾಗಾಗಿ ನಾವು ಹೇಗಿದ್ದರೂ ವರ್ತಮಾನದಲ್ಲೇ ಇರೋದು ಆದರೆ ನಮ್ಮ ನೆನಪುಗಳು ಗತಕಾಲದ್ದು ನಮ್ಮ ಕಲ್ಪನೆಗಳು ಆಕಾಂಕ್ಷೆಗಳು ಭವಿಷ್ಯದ್ದು ಹಾಗಾದರೆ ಬರೀ ವರ್ತಮಾನವನ್ನು ಪೂಜಿಸೋ ಜನರು ಬರೀ ಈ ಕ್ಷಣವನ್ನು ಪೂಜಿಸೋರು ಅವರು ಹೇಳೋದೇನು ಅಂದರೆ ಈ ಕ್ಷಣದಲ್ಲಿರಿ ಕಳೆದು ಹೋಗಿದ್ದರ ಬಗ್ಗೆ ಯೋಚಿಸಬೇಡಿ ಭವಿಷ್ಯದ ಬಗ್ಗೆ ಯೋಚಿಸಬೇಡಿ ಅಂತ ಅಲ್ಲ ಲಕ್ಷಾಂತರ ವರ್ಷಗಳು ಬೇಕಾದವು ಮೆದುಳಿನ ಸಾಮರ್ಥ್ಯವನ್ನು ಈ ಮಟ್ಟಕ್ಕೆ ತರಕ್ಕೆ ಈ ಮೆದುಳು ಈ ರೀತಿಲಿ ಅರಳೋದಿಕ್ಕೆ ಇಂಥ ಸ್ಫುಟವಾದ ಸ್ಮರಣಶಕ್ತಿ ಮತ್ತು ಇಂತಹ ಅದ್ಭುತವಾದ ಕಲ್ಪನಾ ಶಕ್ತಿನ ಪಡೆಯೋಕ್ಕೆ ಲಕ್ಷಾಂತರ ವರ್ಷಗಳ ವಿಕಸನ ಪ್ರಕ್ರಿಯೆ ಬೇಕಾಯಿತು ಆದರೆ ಇವತ್ತು ಯಾರೋ ಇದನ್ನೆಲ್ಲ ಬುಟ್ಟಿಗೆ ಎಸ್ದು ಎರೆ ಹುಳುವಿನ ಥರ ಇದ್ಬಿಡೋಣ ಅಂತಿದ್ದಾರೆ ನನಗೆ ಎರೆಹುಳು ಮೇಲೇನು ದ್ವೇಷ ಇಲ್ಲ ಅದೊಂದು ಬಹಳ ಪರಿಸರ ಸ್ನೇಹಿ ಜೀವಿ ಆದರೆ ಮೇಲ್ಮೆದುಳಿನ ಸಾಮರ್ಥ್ಯವನ್ನು ಈ ಮಟ್ಟಕ್ಕೆ ತರೋದಕ್ಕೆ ನಮ್ಮ ಮೇಲೆ ನಡೆದಿರೋ ಇಷ್ಟೆಲ್ಲ ವಿಕಸನ ಪ್ರಕ್ರಿಯೆನ ಯಾವುದೋ ಒಂದು ಗೊಡ್ಡು ಸಿದ್ಧಾಂತಕ್ಕೆ ಬಿಟ್ಟು ಕೊಡಬಾರ್ದು ಜನರು ಹಿಂಗೆ ಹೇಳೋಕ್ಕೆ ಕಾರಣ ಏನು ಅಂದರೆ ಇವೆರಡು ವಿಷಯಗಳಷ್ಟೇ ಜನರ ಸಂಕಟಕ್ಕೆ ಮೂಲಭೂತ ಕಾರಣಗಳು ಹತ್ತು ವರ್ಷ ಹಿಂದೆ ನಡೆದಿದ್ದು ಅವರಿಗೆ ದುಃಖ ಕೊಡುತ್ತೆ ಮತ್ತು ನಾಡಿದ್ದು ಏನಾಗಬಹುದು ಅನ್ನೋದು ಈಗಲೇ ದುಃಖ ಕೊಡುತ್ತೆ ಅಂದರೆ ಜನರಿಗೆ ಕಷ್ಟ ಕೊಡ್ತಿರೋದು ಜೀವನ ಅಲ್ಲ ಅವರ ನೆನಪುಗಳು ಮತ್ತು ಕಲ್ಪನೆಗಳು ಅಷ್ಟೆ ಮನುಷ್ಯರಲ್ಲಿರೋ ಎರಡು ಅತ್ಯದ್ಭುತವಾದ ಶಕ್ತಿಗಳು ಈ ಎರಡು ಶಕ್ತಿಗಳಾದ ಸ್ಫುಟವಾದ ಸ್ಮರಣಶಕ್ತಿ ಮತ್ತು ಅದ್ಭುತವಾದ ಕಲ್ಪನಾ ಶಕ್ತಿಯೇ ನಮ್ಮನ್ನು ಬೇರೆ ಎಲ್ಲ ಜೀವಿಗಳಿಗಿಂತ ವಿಭಿನ್ನವಾಗಿರಿಸೋದು ಇದನ್ನು ಅವರು ಬಿಟ್ಕೊಡೋದಕ್ಕೆ ಬಯಸ್ತಾರೆ ಯಾಕೆ ಅಂದರೆ ತಮ್ಮ ಚಿಂತನೆ ಮತ್ತು ಭಾವನೆಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಸಂತೋಷದಿಂದ ನೆನಪಿಸ್ಕೊಳ್ಬಹುದು ಅಂದರೆ ಮತ್ತು ಉತ್ಸಾಹ ಆನಂದದಿಂದ ಮೈಮರೆತು ಕಲ್ಪನೆ ಮಾಡ್ಕೊಳ್ಳೋದಿಕ್ಕಾಗುತ್ತೆ ಅಂದರೆ ಅದನ್ನು ಯಾಕಾದರೂ ಬಿಟ್ಕೊಡೋದಕ್ಕೆ ನೋಡ್ತೀರಾ ವಿಷಯ ಏನು ಅಂದರೆ ನಿಮ್ಮ ನೆನಪುಗಳು ಮತ್ತು ನಿಮ್ಮ ಕಲ್ಪನೆಗಳು ಅನಿಯಂತ್ರಿತವಾಗಿರೋದ್ರಿಂದ ಅವು ಒಂದು ದುಃಖದ ಕೂಪಾನೇ ಸೃಷ್ಟಿ ಮಾಡ್ತಿವೆ ಅದಕ್ಕೆ ಜನರು ಆಗಿ ಹೋಗಿದ್ದನ್ನು ಮರೆಯೋದ್ರ ಬಗ್ಗೆ ಮತ್ತೆ ನಾಳೆ ಬಗ್ಗೆ ಏನು ಯೋಚನೆ ಮಾಡದೇ ಇರೋ ಬಗ್ಗೆ ಮಾತಾಡ್ತಾರೆ ಮನುಷ್ಯ ಜೀವಿಸಬೇಕಾಗಿರೋ ರೀತಿಯಲ್ಲ ಇದು ಈ ಎಲ್ಲ ತ್ರಿಕಾಲಗಳು ಇರೋದು ಬಹಳನೇ ಮುಖ್ಯ ಮೂರು ಆಯಾಮಗಳು ಅಂದರೆ ತ್ರಿಶೂಲ ಇರಬೇಕು ಮತ್ತು ತ್ರಿನೇತ್ರಗಳು ಇರಬೇಕು ಅವು ಜೀವನವನ್ನು ನೋಡೋ ಮತ್ತು ಅನುಭವಿಸೋ ಮೂರು ಆಯಾಮಗಳು ಮತ್ತು ನಮಗೆ ಸಂತೋಷ ತ್ರಿಮೂರ್ತಿಗಳಾದ ಶಂಕರ್ ಎಹಸಾನ್ ಲಾಯ್ ಇದೀರಿ ದಯವಿಟ್ಟು ಹೀಗೆ ಒಳ್ಳೆಯ ಸಂಗೀತವನ್ನು ನೀಡ್ತೀರಿ ಅದರಿಂದ ನಾವು ತ್ರಿಮೂರ್ತಿಗಳನ್ನು ಕೊಂಡಾಡೋಣ